ಸುಮಾರು 157 ಮೊಬೈಲ್ ಯಾವ ಕಾರಣಕ್ಕೂ ಮುಂದಕ್ಕೆ ಮೇನ್ ರೋಡ್ಗಳಲ್ಲಿ ಗುಂಡಿಗಳು ಬಿಡಬಾರ್ದು. ಸುಮಾರು ಒಂದ್ಸತಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಒಂದು 25 ವರ್ಷ ಏನೋ ತೊಂದರೆ ಆಗೋ ದೃಷ್ಟಿ ಇಲ್ಲ ಅಂತ ಹೇಳಿ ತೊಂದರೆ ಆಗೋದಿಲ್ಲ. ಅದರಿಂದ 1800 ಕೋಟಿ ರೂಪಾಯಿ ವೆಚ್ಚದ ರಸ್ತೆಗಳನ್ನು ಕಾಮಗಾರಿಗಳನ್ನು ನಾವು ತೆಗೆದುಕೊಂಡಿದ್ದೇವೆ. 150 ಕಿಲೋಮೀಟ್ರು ಪ್ರತಿದಿನ 3 ವಾರ್ಡು 3 ಕಾನ್ಸ್ಟಿಟ್ಯೂನ್ಸಿ 4 ಕಾನ್ಸ್ಟಿಟ್ಯೂನ್ಸಿ ಹೋಗಿ ಭೂಮಿ ಪೂಜೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಬೆಳಗ್ಗೆ ಹೊತ್ತು ಈಗ ತಾನೇ ಗಾಂಧಿನಗರ, ಇದು ಮಲ್ಲೇಶ್ವರಂ ಮತ್ತು ನಮ್ಮ ಮಹಾಲಕ್ಷ್ಮಿ ಲೇಔಟ್ಗೆ ಬಂದಿದ್ದೇನೆ. ಈಗ ಚಾಮರಾಜಪೇಟೆಗೆ ಹೋಗ್ತಾ ಇದ್ದೇನೆ. ಸೊ ಕೆಲಸ ಪ್ರಾರಂಭ ಆಗ್ತದೆ. ಒಳ್ಳೆ ಹೈ ಕ್ವಾಲಿಟಿ ರೋಡ್ ಮಾಡಲಿಕ್ಕೆ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ. ಸೊ ಬೆಂಗಳೂರಿಗೆ ಸ್ವಲ್ಪ ಗುಂಡಿಗಳನ್ನು ಅವಾಯ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾಂಕ್ರೀಟ್ ರಸ್ತೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಮುಂದಕ್ಕೂ ಕೂಡ ಹೊಸ ರಸ್ತೆಗಳನ್ನು ಮಾಡಲಿಕ್ಕೆ ಟ್ರಾಫಿಕ್ ದಟ್ಟಣೆ ಆದ್ದರಿಂದ ಹೊಸ ರಸ್ತೆಗಳನ್ನು ಈ ಚಾನಲ್ಗಳ ಪಕ್ಕ 50 ಮೀಟ್ರು ಅಡಿ ಕಂಪಲ್ಸರಿ ಅವ್ರು ಬಿಡಬೇಕು. ಆ ಒಂದು 200 ಕಿಲೋಮೀಟ್ರ್ ರೋಡ್ಗಳನ್ನು ಕೂಡ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅಲ್ಲೂ ಕೂಡ ಈ ವರ್ಷ ನಾವು ಆ ರೋಡ್ಗಳನ್ನು ಮಾಡಿ ಅವ್ರಿಗೆ ಲ್ಯಾಂಡ್ ಓನರ್ಸ್ಗೆ ಬರೀ TDRನ ಕಾಂಪನ್ಸೇಷನ್ ಕೊಟ್ಬಿಟ್ಟು ಆ ರೋಡ್ಗಳನ್ನು ತೆಗೆದುಕೊಂಡು ಟ್ರಾಫಿಕ್ನ ಸಮಸ್ಯೆನ ಬಗೆಹರಿಸೋದಕ್ಕೆ ಕಾರ್ಯಕ್ರಮ ರೂಪಿಸಿದೆ. ಇದು ಖಂಡಿತ ಇದೆ. ಇದು ಟೈಮ್ ಬೌಂಡ್ ಪ್ರೋಗ್ರಾಮು ಸ್ವಲ್ಪ ಜನರ ಸರ್ ಕಸದ ಟೆಂಡರ್ನಲ್ಲಿ 15,000 ಕೋಟಿ ಕಿಕ್ಬ್ಯಾಕ್ ಪಡ್ಕೊಂಡಿದ್ದಾರಂತ ಎಚ್ ಡಿ ಕುಮಾರಸ್ವಾಮಿ ಅವರು ಕಸದ ಟೆಂಡರ್ ಕೊಡೋ ವಿಚಾರವಾಗಿ ಹೊಸ ಕಸದ ಟೆಂಡರ್ನಲ್ಲಿ ಕುಮಾರಸ್ವಾಮಿ ಇದೇನೆ ಫ್ರಸ್ಟ್ರೇಷನ್ ಯಾರೋ ಫ್ರಸ್ಟ್ರೇಷನ್ ಅವ್ರಿಗೆ ಬಂದು ಡಿಬೇಟ್ ಮಾಡಬೇಕಾಗಿತ್ತು. ಇಲ್ಲ ಯಾವ್ದಾದ್ರು ಟಿವಿಗೆ ಬಂದು ಡಿಬೇಟ್ ಕರೆಯಕ್ಕೆ ಕೇಳಿ. ಹಿಟ್ ಅಂಡ್ ರನ್ ಕೇಸು ಡಿ ಕೆ ಶಿವಕುಮಾರ್ ಮಾಡಿದ್ದಿಲ್ಲ. ಬರೀ ಇಡೀ ಅವನ ಜೀವನ ಎಲ್ಲ ಬರೀ ಹಿಟ್ ಅಂಡ್ ರನ್ ಕೇಸ್ ಮಾಡೋದು. ಯಾವ ಕಸ ಕಸ ಲಾರಿ ಹೊಡಿತಿದ್ದು ಆ ಚರಿತ್ರೆನೆಲ್ಲ ಬಂದು ಹೋಗಿ ಅವ್ರು ಯಾರು ಅವ್ರ ಅಸೆಂಬ್ಲಿಯಲ್ಲಿ ಮೆಂಬರ್ಗಳಿದಾರಲ್ಲ ಅವರಿಲ್ಲ ಬಂದು ಮಾತಾಡೋಕ್ಕೆ ಕೇಳಿ, ನಾನು ಮಾತಾಡ್ತೀನಿ. ಯಾವ ಇದು ಬರೀ ಏನಾದ್ರು ಲಂಚ ಕರಪ್ಷನ್ಗೆ ಕಿಂಗ್ ಆಫ್ ಕರಪ್ಷನ್ ಅಂತ ನನಗೆ ಯಾರಿಗೂ ನನ್ನ ಫ್ಯಾಮಿಲಿಗೆ ಹೆಸರು ಬಂದಿಲ್ಲ. ಬರಕ್ಕೆ ಕೇಳಿ ಅಸೆಂಬ್ಲಿಗೆ, ಇಲ್ಲ ಕಳ್ಸಕ್ಕೆ ಕೇಳಿ ಅವ್ರ ತಮ್ಮಂಗೋ ಅವ್ರ ಪಾರ್ಟಿಯವ್ರಿಗೆ ಯಾರ್ಯಾರು ಇಲ್ಲೆಲ್ಲ ಬಂದು ಅಲ್ಲೆಲ್ಲ ರೋಡಲ್ಲಿ ಮಾತಾಡೋದಲ್ಲ, ಲೆಟ್ ಇ ಕಮಾಂಡ್ ಸ್ಪೀಕಿಂಗ್ ದಿ ಅಸೆಂಬ್ಲಿ. ದಾಖಲೆಗೆ ಉಳ್ಕೊಳ್ಬೇಕು ಇವ್ರು ಹಿಟ್ ಅಂಡ್ ರನ್ ಕೇಸು, ಇವ್ರ ಚರಿತ್ರೆ ಏನು ಎಲ್ಲ ನಾನು ತೆಗಿತೀನಿ. ಹೊರೆಯಾಗಲಿ ಒಳಗಡೆನೆ ಮಾಡಲಿ ರೀ, ಹೊರೆಯಾಗಲಿ ಒಳಗಡೆನೆ ಮಾಡಲಿ, ಅವ್ರು ಏನು ಮಾತಾಡಬೇಕು ಮಾತಾಡಲಿ, ನಾವೇನು ಉತ್ತರ ಕೊಡಬೇಕು ನಾವು ಉತ್ತರ ಕೊಡ್ತೀವಿ. ಸಿದ್ಧ ಅಲ್ಲ, ನಮಗೂ ಗೊತ್ತಿದೆ. ನಾವು ಎಲ್ಲ ಒಂದೊಂದೇ ಪಿಚ್ಚದು ನಮ್ಗೆ ಗೊತ್ತಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.